ವೆಲ್ಕಮ್ ಫ್ರೆಂಡ್ಸ್. ಈ ಪ್ರಶ್ನೆಯನ್ನು ಬಿಡಿಸಲು ಬನ್ನಿ. ಈ ಪ್ರಶ್ನೆಯು ರೈಲುಗಳ ಸಂಬಂಧ ಆದಂಥ ಪ್ರಶ್ನೆ ಆಗಿದೆ. ಇಲ್ಲಿ ನೋಡಿ, ಒಂದು ರೈಲು ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಅದರ ವೇಗ ಪ್ರತಿ ಸೆಕೆಂಡಿಗೆ ಎಷ್ಟು ಮೀಟರ್ ಚಲಿಸುತ್ತದೆ ಅಂತ ನಾವು ಕಂಡುಹಿಡಿಯಬೇಕು. ಕೊಟ್ಟಂಥದ್ದು ಕಿಲೋಮೀಟರ್ ಪರ್ ಅವರ್ ಇದೆ, ಅದನ್ನು ನಾವು ಮೀಟರ್ ಪರ್ ಸೆಕೆಂಡಾಗಿ ಕನ್ವರ್ಟ್ ಮಾಡಬೇಕು. ಓಕೆ, ಇದು ಬಹಳ ಸರಳವಾಗಿ ಮಿತ್ರರೆ. ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಕೊಡಲಾಗಿದೆ, ನಿಂದ ನಾವು ಮೀಟರ್ ಪರ್ ಸೆಕೆಂಡ್ಗೆ ಬದಲಾಯಿಸಬೇಕು. ಓಕೆ, ಈ ಬದಲಾಯಿಸಲು ನಾವು ಕೊಟ್ಟಂಥದಕ್ಕೆ 5/18 ಗುಣಿಸಬೇಕು. ಅಂದಾಗ ನಮಗೆ ಮೀಟರ್ ಪರ್ ಸೆಕೆಂಡ್ ಲೆಕ್ಕ ಸಿಗುತ್ತದೆ. ಓಕೆ, ನಾವು ಗುಣಿಸಬೇಕು. ಇಲ್ಲಿ ಒಂದು ರೈಲು ಗಂಟೆಗೆ 72 ಕಿಲೋಮೀಟರ್ ಇದೆ, ಇದು ನಾವು ಮೀಟರ್ ಪರ್ ಸೆಕೆಂಡ್ ಮಾಡಬೇಕು. 72 ಗುಂಡ್ಲೆ ನಾವು 5/18 ಗುಣಿಸಬೇಕು. 18 × 4 = 20 20 ಅಂದರೆ ಇದು ಮೀಟರ್ ಪರ್ ಸೆಕೆಂಡ್ ಆಯಿತು. ರೈಲಿನ ವೇಗವು ಮೀಟರ್ ಪರ್ ಸೆಕೆಂಡ್ನಲ್ಲಿ ಮಾಡಿದರೆ 20 ಮೀಟರ್ ಪರ್ ಸೆಕೆಂಡ್ ಆಗುತ್ತದೆ. ಇದು ಆಪ್ಷನ್ ಬಿ ಇಸ್ ಎ ಕರೆಕ್ಟ್. ಒಂದು ರೈಲು ಪ್ರತಿ ಸೆಕೆಂಡಿಗೆ 35 ಮೀಟರ್ ವೇಗದಲ್ಲಿ ಚಲಿಸಿದರೆ ಅದರ ವೇಗ ಪ್ರತಿ ಗಂಟೆಗೆ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕು. ಇಲ್ಲಿ ಕೊಟ್ಟಂತಹ ಪ್ರಶ್ನೆಯಲ್ಲಿ ಮೀಟರ್ ಪರ್ ಸೆಕೆಂಡ್ ಇದೆ, ನಾವು ಮಾಡಬೇಕಾದ್ರು ಕಿಲೋಮೀಟರ್ ಪರ್ ಅವರಲ್ಲಿ ಮಾಡಬೇಕು. ಓಕೆ, ಇದರಲ್ಲಿ ಮೀಟರ್ ಪರ್ ಸೆಕೆಂಡನ್ನು ಮೀಟರ್ ಪರ್ ಸೆಕೆಂಡ್ನಿಂದ ನಾವು ಕಿಲೋಮೀಟರ್ ಪರ್ ಅವರಿಗೆ ಬದಲಾಯಿಸಬೇಕು. ಓಕೆ, ಬದಲಾಯಿಸಬೇಕು. ಅದಕ್ಕೆ ನಾವು 18/5 ಗುಣಿಸಬೇಕು. ಅಂದಾಗ ನಮಗೆ ಸರಿಯಾಗಿ ಉತ್ತರ ಸಿಗುತ್ತದೆ. ಓಕೆ, ಇಲ್ಲಿ ಕೊಟ್ಟಂಥದ್ದು ಪ್ರತಿ ಒಂದು ರೈಲು ಪ್ರತಿ ಸೆಕೆಂಡ್ಗೆ 35 ಮೀಟರ್ ಇದೆ. ಓಕೆ, ಆದ್ದರಿಂದ 35 ಗುಂಡ್ಲೆ 15/5 5 × 5 = 7 ಇದಾಯಿತು 120 ಕಿಲೋಮೀಟರ್. ಪ್ರತಿ ಗಂಟೆಗೆ ಆ ರೈಲು 126 ಕಿಲೋಮೀಟರ್ ಓಡುತ್ತಿದೆ. ಅಂದರೆ ಇಲ್ಲಿ ಆಪ್ಷನ್ ಎ ಇಸ್ ಎ ಕರೆಕ್ಟ್. ನಿಮಗೆ ಬೇರೆ ಥರ ವಿಡಿಯೋ ಬೇಕಾಗಿದ್ದರೆ ನನ್ನ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಎಲ್ಲ ಥರದ ನಿಮಗೆ ವಿಡಿಯೋಸ್ ಲಿಂಕ್ ಸಿಗುತ್ತದೆ. ಓಕೆ, ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಕಮೆಂಟ್ಸ್ ಕೊಡೋದ್ರಿಂದ, ಲೈಕ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ಮತ್ತೆ ಬೇರೆ ಬೇರೆ ವಿಡಿಯೋಗಳು ಮಾಡಲಿಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಓಕೆ, ಇಲ್ಲಿ ನೋಡಿ ಈ ಪ್ರಶ್ನೆಯನ್ನು. 130 ಮೀಟರ್ ಉದ್ದದ ರೈಲು ಪ್ರತಿ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ 1 ಮೈಲುಗಳನ್ನು ದಾಟಲು ತೆಗೆದುಕೊಳ್ಳುವ ಸಮಯವೆಷ್ಟು ಅಂತ ಕೊಡಲಾಗಿದೆ. ರೈಲಿನ ಉದ್ದ 130 ಮೀಟರ್ ಕೊಡಲಾಗಿದೆ. ಇಲ್ಲಿ ಆಪ್ಷನ್ಸ್ ಕೊಡಲಾಗಿದೆ ಸೆಕೆಂಡ್ಗಳಲ್ಲಿ. ಓಕೆ, ನಾವು ಮೊದಲು ಸೂತ್ರವನ್ನು ಬರೆಯೋಣ. ಇಲ್ಲಿ ಸೂತ್ರ ನೋಡಿ, ಸಮಯ ಈಸ್ ಈಕ್ವಲ್ ಟು ರೈಲಿನ ಉದ್ದ / ರೈಲಿನ ವೇಗ. ಓಕೆ, ಇಲ್ಲಿ ರೈಲಿನ ಉದ್ದ ಕೊಡಲಾಗಿದೆ, ಮೀಟರ್ ಕೊಡಲಾಗಿದೆ, ರೈಲಿನ ವೇಗನೂ ಕೊಡಲಾಗಿದೆ, ಕಿಲೋಮೀಟರ್ ಪರ್ ಅವರ್ ಕೊಡಲಾಗಿದೆ. ಓಕೆ, ನಮಗೆ ಸಮಯ ಯಾವುದೊಂದು ಕಂಡುಹಿಡಿಯಬೇಕು. ಇಲ್ಲಿ ಆಪ್ಷನ್ಸ್ ಕೊಡಲಾಗಿದೆ. ಈ ನಿಮಗೆ ಬೇರೆ ಬೇರೆ ವಿಡಿಯೋ ಸೂತ್ರಗಳನ್ನು, ರೈಲಿಗೆ ಸಂಬಂಧಪಟ್ಟದ ಸೂತ್ರಗಳನ್ನು ವಿಡಿಯೋದಲ್ಲಿ ನಾನು ಹಾಕಿದ್ದೇನೆ. ದಯವಿಟ್ಟು ನನ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ಅಲ್ಲಿ ರೈಲು ಎಂಬ ಪ್ಲೇಲಿಸ್ಟನ್ನು ಸೆಲೆಕ್ಟ್ ಮಾಡಿದರೆ ಎಲ್ಲ ಥರದ ನಿಮಗೆ ಮೆಥಡ್ಗಳು ಸಿಗುತ್ತದೆ. ಓಕೆ, ಇಲ್ಲಿ ನೋಡಿ, ಸಮಯ ಈಸ್ ಈಕ್ವಲ್ ಟು ರೈಲಿನ ಉದ್ದ / ರೈಲಿನ ವೇಗ. ವೇಗ ಕೊಡಲಾಗಿದೆ 40 ಕಿಲೋಮೀಟರ್/ಅವರ್ ಅಂತಿದೆ, ಉದ್ದ ಮೀಟರ್ ಇದೆ. ಅದಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚೆ ನಾವು ಕಿಲೋಮೀಟರವನ್ನು ಮೀಟರ್ ಪರ್ ಸೆಕೆಂಡಲ್ಲಿ ಕನ್ವರ್ಟ್ ಮಾಡಿದ ಮೇಲೆ ನಮಗೆ ಕ್ಯಾಲ್ಕುಲೇಷನ್ ಸಿಗುತ್ತೆ, ಸರಿಯಾದ ಉತ್ತರ ಬರುತ್ತೆ. ನಾವು ಡೈರೆಕ್ಟ್ ಮಾಡಿದ್ರೆ ಉತ್ತರ ಬರುವುದಿಲ್ಲ, ತಪ್ಪಾಗುತ್ತದೆ. ಓಕೆ, ಇಲ್ಲಿ ನಾವು ರೈಲಿನ ವೇಗ ತೆಗೆದುಕೊಳ್ಳೋಣ. ವೇಗ ಈಸ್ ಈಕ್ವಲ್ ಟು ಎಷ್ಟಿದೆ ಇಲ್ಲಿ? 40 ಕಿಲೋಮೀಟರ್/ಅವರ್ ಇದೆ. ಓಕೆ, ಇಲ್ಲಿ ಮೀಟರ್, ರೈಲಿನ ಉದ್ದ ಮೀಟರ್ಗಳಲ್ಲಿದೆ, ಇದನ್ನು ನಾವು ಮೀಟರ್ ಪರ್ ಸೆಕೆಂಡ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ, 40 ಗುಂಡ್ಲೆ ನಾವು ಮೀಟರ್ ಪರ್ ಸೆಕೆಂಡ್ ಮಾಡುವಾಗ 5/18 ಗುಣಿಸಬೇಕು. ಇದಾಯಿತು 2 × 9 = 2 × 10 = 40. ಓಕೆ, ಇದಾಯಿತು 100 × 9 = ಇದು ಮೀಟರ್ ಪರ್ ಸೆಕೆಂಡ್ ಆಯಿತು. ಓಕೆ, ಆಗ ಇದನ್ನು ರೈಲಿನ ವೇಗವನ್ನು ಇಲ್ಲಿ ಹಾಕಬಹುದು. ಓಕೆ, ನಾವು ಸಮಯ ಈಸ್ ಈಕ್ವಲ್ ಟು ರೈಲಿನ ಉದ್ದ ಇಲ್ಲಿ 130 ಮೀಟರ್ ಕೊಡಲಾಗಿದೆ. ನಂತರ ರೈಲಿನ ವೇಗ ಮೀಟರ್ ಪರ್ ಸೆಕೆಂಡಲ್ಲಿ ಕನ್ವರ್ಟ್ ಮಾಡಲಾಗಿದೆ, 100/9 ಕೊಡಲಾಗಿದೆ. ಓಕೆ, ಇದಾಯಿತು 130, ಇದು ಮೇಲೆ ಬಂದರೆ 130 × 9/100 ಆಯಿತು. ಓಕೆ, ಸಾರಿ, ಇದು ಈಸ್ ಈಕ್ವಲ್ ಟು ಇಲ್ಲಿ ನೋಡಿ
130 ಭಾಗಲೆ 100 ಅಂದರೆ 1.3 ಬರುತ್ತೆ ಗುಣಲೆ 9. ಇದನ್ನು ಗುಣಿಸಿದರೆ ಇದು 11.7 ಸೆಕೆಂಡ್ ಆಗುತ್ತದೆ. 11.7 ಅಂದರೆ ಆಪ್ಷನ್ ಬಿ ಇಸ್ ಎ ಕರೆಕ್ಟ್. ನನ್ನ ಚಾನಲ್ ನಿಮಗೆ ವಿಡಿಯೋ ಪಸಂದ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ಥ್ಯಾಂಕ್ ಯು.